ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ, ಸ್ವಾಗತ ನನ್ನ ಚಾನಲ್ಗೆ. ನೀವು ನೋಡ್ತಾ ಇದ್ದೀರಾ ಎಸ್ ಚಾನಲ್. ಇವತ್ತಿನ ಎಪಿಸೋಡ್ನಲ್ಲಿ ಸಿಂಪಲ್ಲಾಗಿ ಹೊಸ ಥರ ರೈಸ್ ಬಾತ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಬದನೆಕಾಯಿ ಹಾಕಿ ಬರೀ ವಾಂಗಿ ಬಾತ್ ಮಾಡಿ ಬೇಜಾರಾಗಿರೋರು ದಯವಿಟ್ಟು ಈ ರೆಸಿಪಿ ಟ್ರೈ ಮಾಡಿ, ತುಂಬಾ ರುಚಿಯಾಗತ್ತೆ. ಮೊದಲಿಗೆ ಮಸಾಲ ರುಬ್ಕೊಳ್ಳೋದಕ್ಕೆ ಮಿಕ್ಸಿ ಜಾರ್ಗೆ ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಈ ಹಸಿಮೆಣ್ಸಿನ್ಕಾಯಿ ತುಂಬ ಖಾರ ಇದೆ, ಅದಕ್ಕೆ ನಾನು 4-5 ಹಸಿಮೆಣ್ಸಿನ್ಕಾಯಿ ಬಳಸಿದ್ದೀನಿ. ನೀವು ಯಾವ್ದು ಬಳಸ್ತೀರಾ ಅದು ಎಷ್ಟು ಖಾರ ಇದೆ ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಹಾಗೆ 1/2 ಹೋಳಷ್ಟು ಹಸಿ ತೆಂಗಿನಕಾಯಿನ ಈ ಥರ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಎಷ್ಟು ಪ್ರಮಾಣದಲ್ಲಿ ಪುದೀನ ಬಳಸಿದ್ವೋ ಅಷ್ಟೇ ಪ್ರಮಾಣದಲ್ಲಿ ಹಸಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಿ ಮಸಾಲ ರೆಡಿ ಮಾಡಿ ಇಟ್ಕೋಬೇಕು. ರೈಸ್ ಬಾತ್ಗೆ ಯೂಸ್ ಮಾಡುವಂಥ ಮಸಾಲ ಇದಾಗಿರುತ್ತೆ. ಸೊ ಗ್ರೈಂಡ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ನಾವು ಇದನ್ನು ಕುಕ್ಕರ್ನಲ್ಲಿ ಮಾಡೋಣ, ನೀವು ಪಾತ್ರೆನಲ್ಲಿ ಕೂಡ ಮಾಡ್ಕೋಬೋದು, ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. 2 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಜೊತೆಗೆ ಒಂದೇ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ತುಪ್ಪ ಮತ್ತು ಎಣ್ಣೆ ಎರಡು ಕಾದ ಮೇಲೆ ಇದಕ್ಕೆ 2 ಲವಂಗ ಹಾಕೋತಾ ಇದ್ದೀನಿ ಫ್ಲೇವರ್ಗೋಸ್ಕರ. ನಾವು ಹಾಕೋ ಯಾವುದೇ ಪದಾರ್ಥದ ಫ್ಲೇವರು ಮಸಾಲ ಫ್ಲೇವರ್ನ ಡಾಮಿನೇಟ್ ಮಾಡಬಾರ್ದು, ಆ ಥರ ಮೈಲ್ಡಾಗಿ ಇರೋಂಗೆ ಹಾಕ್ಕೊಳ್ಳಿ. 2-3 ಲವಂಗ, 1 ಇಂಚದ್ದು 1 ಪೀಸಷ್ಟು ಚಕ್ಕೆ, 1/1 ಏಲಕ್ಕಿ, 1/1 ಪಲಾವ್ ಎಲೆ, ಹಾಗೆ 1 ಈರುಳ್ಳಿ ದೊಡ್ಡ ದೊಡ್ಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸೋಂಪು ಜೀರಿಗೆ ಎಲ್ಲ ಹಾಕಿದ್ರೆ ಫ್ಲೇವರ್ ಡಾಮಿನೇಟ್ ಆಗುತ್ತೆ. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಮಸಾಲೆ ಹಾಕ್ಕೊಳ್ಳಿ, ಜಾಸ್ತಿ ಎಲ್ಲ ಹಾಕೋಕ್ಕೆ ಹೋಗಬೇಡಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ 1/2 ಕೆಜಿಯಷ್ಟು ಹಸಿರು ಬದನೆಕಾಯಿನ ಈ ಥರ ದಪ್ಪದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಕುಕ್ಕರ್ನಲ್ಲಿ ನಾವು ಪ್ರೆಷರ್ ಕುಕ್ ಮಾಡೋದ್ರಿಂದ ಬದನೆಕಾಯಿ ಆದಷ್ಟು ದಪ್ಪ ಇದ್ರೇ ಚೆಂದ, ಚಿಕ್ಕ ಚಿಕ್ಕದಾಗೋದ್ರೆ ಕರ್ಗೋಗುತ್ತೆ, ಅದು ಸಿಗೋದಿಲ್ಲ. ಅದಕ್ಕೋಸ್ಕರ 1/2 ಕಪ್ಪಷ್ಟು ಹಸಿ ಬಟಾಣಿ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ಬದನೆಕಾಯಿ ಕಪ್ಪಾಗಬಾರ್ದು ಅಂತ ಹೇಳಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಹಾಗೆ 1/2 ಟೇಬಲ್ ಚಮಚದಷ್ಟು ಅರಿಶಿನ ಪುಡಿ ಕೂಡ ಸೇರಿಸ್ಕೋತಾ ಇದ್ದೀನಿ. ಕಲರ್ ಸ್ವಲ್ಪ ಗ್ರೀನ್ ಬರಬೇಕು ಅಂದರೆ ಇದೆಲ್ಲ ಹಾಕ್ಕೊಳ್ಳೇಬೇಕಾಗತ್ತೆ. ಇವಾಗ ಎಣ್ಣೆನಲ್ಲಿ ಬದನೆಕಾಯಿ ಮತ್ತು ಬಟಾಣಿ ಏನು ಹಾಕಿದ್ದೀವಿ ಅದನ್ನು ಮೊದಲಿಗೆ ಬಾಡಿಸ್ಕೋಬೇಕು. ತುಂಬ ಬೇಗ ಬೆಂದೋಗುತ್ತೆ, ತೀರಾ ಬೇಯಿಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ಪ್ರೆಷರ್ ಕುಕ್ ಮಾಡೋದ್ರಿಂದ ಎಲ್ಲ ಚೆನ್ನಾಗಿ ಬೇಯುತ್ತೆ. ನಾವು ಜಾಸ್ತಿ ಹೊತ್ತು ಹುರಿದು ಬೇಯಿಸ್ಬೇಕು ಆಮೇಲೆ ಅಕ್ಕಿ ಹಾಕಬೇಕು ಅನ್ನೋದೆಲ್ಲ ಏನಿಲ್ಲ. ನಾವು ಎಣ್ಣೆನಲ್ಲಿ ಬಾಡಿಸಿದ ತಕ್ಷಣ ಅದು ಆಲ್ಮೋಸ್ಟ್ ಕರ್ಗೋಗುತ್ತೆ, ನೋಡ್ಬೋದು ನೀವು ಇವಾಗ ಕಡಿಮೆ ಆಗ್ತಾ ಬರ್ತಾ ಇದೆ. ಈ ಟೈಮ್ನಲ್ಲಿ ನಾವು ಇದಕ್ಕೆ ಈಗ ಆಲ್ರೆಡಿ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ರೈಸ್ ಬಾತ್ಗೆ ಅಂತ, ಅದನ್ನು ಹಾಕ್ಕೊಳ್ಳೋಣ. ಮಸಾಲೆ ಆದಷ್ಟು ತರ್ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರತ್ತೆ, ಅದಕ್ಕೆ ನಾನು ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ತೀರಾ ನುಣ್ಗೂ ರುಬ್ಬಿಲ್ಲ, ತೀರಾ ತರ್ತರಿಯಾಗೂ ರುಬ್ಬಿಲ್ಲ, ಮೀಡಿಯಮ್ ಆಗಿದೆ ಅಂತಲೇ ಹೇಳ್ಬೋದು. ಮಸಾಲೆ ಇಂಗ್ರೀಡಿಯೆಂಟ್ಸ್ ಅಥವಾ ಮಸಾಲೆ ಪದಾರ್ಥಗಳನ್ನ ನಾವು ಯಾವುದನ್ನು ಹುರ್ಕೊಂಡಿಲ್ಲ. ಇವಾಗ ಬದನೆಕಾಯಿ ಒಟ್ಟಿಗೆ ಮಸಾಲೆ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ, ಇಲ್ಲಾಂದರೆ ರೈಸ್ ಬಾತ್ ಫುಲ್ಲು ಹಸಿ ಹಸಿ ಅಂತಲೇ ಅನಿಸುತ್ತೆ. ಸೊ ಹುರ್ಕೋಬೇಕು. ಇದಾದ ನಂತರ 2 ಟೊಮೆಟೊ, ನಾನು ಆ್ಯಪಲ್ ಟೊಮೆಟೊ ತೊಗೊಂಡಿದ್ದೀನಿ, ನೀವು ಯಾವುದಾದ್ರೂ ತೊಗೋಬೋದು ಅಥವಾ 1 ಟೊಮೆಟೊ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಟೊಮೆಟೊ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಟೊಮೆಟೊನೂ ಅಷ್ಟೇ, ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಪ್ರೆಷರ್ ಕುಕ್ಕರಲ್ಲಿ ಬೆಂದೋಗುತ್ತೆ. ಹಾಗೆ ಟೊಮೆಟೊ ಸ್ವಲ್ಪ ಹಂಗಂಗೆ ಇದ್ದರೆ ಚೆನ್ನಾಗಿರುತ್ತೆ, ನನಗೆ ಇಷ್ಟ ಆಗುತ್ತೆ. ಇನ್ ಕೇಸ್ ನಿಮ್ಗೆ ಆ ಥರ ಇಷ್ಟ ಆಗಲ್ಲ ಅಂದರೆ ಸ್ವಲ್ಪ ಫ್ರೈ ಮಾಡಿಕೊಂಡೇ ಹಾಕ್ಕೊಳ್ಳಿ. ಟೊಮೆಟೊ ಸ್ವಲ್ಪ ಫ್ರೈ ಮಾಡಿದಾದಮೇಲೆ 1/2 ಕೆಜಿಯಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. 1 ಲೋಟ 1/2 ಕೆಜಿಯಷ್ಟು ಅಕ್ಕಿನ ಹಾಕಿ ಸ್ವಲ್ಪ ಹೊತ್ತು ಹುರ್ಕೋತಾ ಇದ್ದೀನಿ. ಜಾಸ್ತಿ ಅಕ್ಕಿ ಹಾಕಿಲ್ಲ ನಾನು, ಜಸ್ಟ್ 2-3 ಜನಕ್ಕೆ ಆಗೋಷ್ಟು ಮಾತ್ರ ಮಾಡ್ತಾ ಇದ್ದೀನಿ. 1 ಲೋಟ ಅಂದರೆ 250 ಗ್ರಾಮ್ನಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ಆದರೆ 2ರಷ್ಟು ಅಂದರೆ ನಾನು ಯಾವ ಲೋಟದಲ್ಲಿ ಅಕ್ಕಿ ಮೆಷರ್ ಮಾಡ್ಕೊಂಡಿದ್ದೆ ಆದರೆ 2 ಪಟ್ಟು ನೀರನ್ನು 1:2 ಕ್ವಾಂಟಿಟಿನಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ. ಸಿಂಪಲ್ ರೆಸಿಪಿ. ನಾವು ಯೂಶಲಾಗಿ ವಾಂಗಿ ಬಾತ್ ಮಾಡೋದಕ್ಕೆ ಬದನೆಕಾಯಿ ಯೂಸ್ ಮಾಡ್ತೀವಿ. ಸೊ ಅದ್ರ ಬದಲು ಈ ಥರ ಹೊಸ ಥರ ರೈಸ್ ಬಾತ್ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ ಮನೆಯಲ್ಲಿ, ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಇವಾಗ ಆಲ್ರೆಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ, ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿ ಕುಕ್ಕರ್ ಕ್ಲೋಸ್ ಮಾಡಿ 1 ಅಥವಾ 2 ವಿಸಿಲ್ ಬರೋವರೆಗೂ ಪ್ರೆಷರ್ ಕುಕ್ ಮಾಡ್ಕೋತೀನಿ. ವಿಡಿಯೋ ಸ್ಕಿಪ್ ಆಗಿದೆ, ನಾನು ಇವಾಗ ಓಪನ್ ಮಾಡೋದು ಮಾತ್ರ ರೆಕಾರ್ಡ್ ಮಾಡಿದ್ದೀನಿ, ಕ್ಲೋಸ್ ಮಾಡೋದು ರೆಕಾರ್ಡ್ ಮಾಡಿರಲಿಲ್ಲ, ಕ್ಷಮಿಸಿ. ಇವಾಗ ಓಪನ್ ಮಾಡಿದ್ದೀನಿ ಪ್ರೆಷರ್ ಕುಕ್ಕಾಗಿ ತಣ್ಣಗಾದಮೇಲೆ. ಇವಾಗ ಸೈಡಿಂದ ಗ್ರೇವಿ ಮತ್ತು ರೈಸ್ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತೀರಾ ಡೆಲಿಕೇಟಾಗಿ ಮಾಡಬೇಕು, ಯಾಕಂದರೆ ಬದನೆಕಾಯಿ ಮ್ಯಾಶ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಆದಷ್ಟು ಡೆಲಿಕೇಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅನ್ನ ನೋಡ್ಬೋದು ಪರ್ಫೆಕ್ಟಾಗಿ ಆಗಿದೆ, ಎಲ್ಲನೂ ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ ಹೇಳ್ಬೋದು. ಇದನ್ನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಥವಾ ಕ್ವಿಕ್ಕಾಗಿ ಏನಾದರೂ 1 ಪಾಟ್ ಮೀಟ್ ಮಾಡಬೇಕು ಅಂದರೆ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ, ಒಳ್ಳೆ ರುಚಿ ಇರುತ್ತೆ. ಒಂದ್ಸರಿ ಮಾಡಿದ್ರಂತೂ ಪದೇ ಪದೇ ನಿಮ್ಮ
ಬ್ರೇಕ್ಫಾಸ್ಟ್ ರುಟೀನಲ್ಲಿ ಇನ್ಕ್ಲೂಡ್ ಮಾಡ್ಕೋತೀರಾ. ಸೊ ಇವತ್ತಿನ ರೈಸ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಆ್ಯಸ್ ಯೂಶ್ವಲ್ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲೇ ಕಾಣ್ತಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.